ಎಜೆನ್ಯೂಸ್ಗೆ ಸ್ವಾಗತ. ಜಮೀನಿನ ದಾರಿ ವಿಚಾರಕ್ಕಾಗಿ ಗ್ರಾಮದ ಪ್ರಭಾವಿ ಕುಟುಂಬಸ್ಥರು ಬಡ ರೈತನ ಮನೆಗೆ ನುಗ್ಗಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿರುವ ಘಟನೆ ಯಾದಗಿರಿ ಜಿಲ್ಲೆಯ ವಡಗೇರಾ ತಾಲೂಕಿನ ಜೋಳದಡಗಿ ಗ್ರಾಮದಲ್ಲಿ ಜರುಗಿದೆ. ಶರಣಪ್ಪ ಮಾಸ್ಟರ್, ಈಶಪ್ಪ, ಈರಪ್ಪಣ್ಣೋರ್ ಸೇರಿ 12 ಜನರ ತಂಡದಿಂದ ಬಡ ರೈತ ಕುಟುಂಬದಿಂದ ಮರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಜೋಳದಡಗಿ ಗ್ರಾಮದ ಬಡ ರೈತ ಮಲ್ಲಪ್ಪ ಗಂಗೊಣ್ಣೋರ್ ಹಾಗೂ ಆತನ ಪತ್ನಿ ಮೇಲೆ ಹಲ್ಲೆ ಮಾಡಿದ್ದಾರೆ. ಕೊಡಲಿ, ಬಡಿಗೆ ಹಾಗೂ ದೊಣ್ಣೆಗಳಿಂದ ಹೊಡೆದಿರುವ ಪರಿಣಾಮ ರೈತರ ಹಲ್ಲುಗಳು ಮುರಿದಿದೆ. ಗ್ರಾಮಸ್ಥರು ಜಗಳ ಬಿಡಿಸಲು ಮುಂದಾಗ್ತಾ ಇದ್ದಂತೆಯೇ ದುಷ್ಕರ್ಮಿಗಳು ಸ್ಥಳದಿಂದ ಕಾಲ್ಬಿದ್ದಿದ್ದಾರೆ. ಗಾಯಾಳು ಮಲ್ಲಪ್ಪನನ್ನ ಗ್ರಾಮಸ್ಥರು ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ. ವಿಚಾರ ಗೊತ್ತಾಗ್ತಾ ಇದ್ದಂತೆಯೇ ಜಿಲ್ಲಾಸ್ಪತ್ರೆಗೆ ಕರ್ನಾಟಕ ಪ್ರದೇಶ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ಗೆ ಮುದ್ದಾಳ್ ಭೇಟಿ ಕೊಟ್ಟು ಗಾಯಾಳು ಆರೋಗ್ಯ ವಿಚಾರಿಸಿ ನ್ಯಾಯ ಕೊಡಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಇದೇ ವೇಳೆ ಮಾತನಾಡಿದ ಉಮೇಶ್ಗೆ ಮುದ್ದಾಳ್, ಹಲ್ಲೆ ದರೋಡೆ ಕೊಲೆ ಪ್ರಕರಣಕ್ಕೆ ಜಿಲ್ಲಾ ಪೊಲೀಸ್ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವುದಕ್ಕೆ ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ. ವಡಗೇರ ಪೊಲೀಸ್ ಠಾಣೆಯ ಪಿಎಸ್ಐ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡದೆ ಆರೋಪಗಳು ಹೇಳಿದಂತೆ ಸುಳ್ಳು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಜೋಳದಡಿಗೆ ಗ್ರಾಮದಲ್ಲಿ ವಿವಿಧ ಸಮುದಾಯಗಳ ಮೇಲೆ ಇದೇ ರೀತಿ ದೌರ್ಜನ್ಯ ದಬ್ಬಾಳಿಕೆ ಹಲ್ಲೆ ಮಾಡುತ್ತಾ ಬಂದಿರುವ ಚಾಳಿ ಇದೆ. ಒಬ್ಬ ಹೆಡ್ ಮಾಸ್ಟರ್ನಾಗಿ ಗ್ರಾಮದ ಎಲ್ಲರಿಗೂ ತಿಳಿ ಹೇಳಬೇಕಾಗಿದ್ದ ಶಿಕ್ಷಕ ಮುಂದೆ ನಿಂತು ಹಲ್ಲೆಗೆ ಪ್ರೇರಣೆ ನೀಡಿದ್ದಾನೆ. ಇವರಿಗೆ ಯಾವುದೇ ಕಾನೂನು ಭಯವಿಲ್ಲ. ಗಾಯಾಳು ನೀಡಿದ ದೂರಿನಂತೆ ನಾವು ಕೂಡ ಅದೇ ಸೆಕ್ಷನ್ನಲ್ಲಿ ಗಾಯಾಳು ಮಲ್ಲಪ್ಪ ಸೇರಿ 12 ಜನರ ಮೇಲೆ ಪ್ರಕರಣ ದಾಖಲಿಸಿ ಗ್ರಾಮದಿಂದ ಪರಾರಿಯಾಗಿದ್ದಾರೆ. ಆರೋಪಿಗಳು ನೀಡಿರುವ ಪ್ರಕರಣ ಕೂಡೇ ಕೈಬಿಡಬೇಕು, ಇಲ್ಲದಿದ್ರೆ ಪೊಲೀಸ್ ಇಲಾಖೆ ವಿರುದ್ಧ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ವಡಗೇರಿ ತಾಲೂಕಿನ ವ್ಯಾಪ್ತಿ ಬರ್ತಕ್ಕಂಥ ಜೋಳದಡಿಗೆ ಗ್ರಾಮದಲ್ಲಿ ಕೆಲವು ಪ್ರಭಾವಿಗಳು 10-12 ಮಂದಿ ಸೇರಿಕೆಸಿ ಬಡ ರೈತ ಕೃಷಿ ಕೂಲಿ ಕಾರ್ಮಿಕ ಅವರ ಮನೆಗೆ ನುಗ್ಗಿ ಮಾರಣಾಂತಿಕ ಹಲ್ಲೆ ಮಾಡಿರ್ತಕ್ಕಂಥದ್ದು ನಾವು ಖಂಡಿಸ್ತೀವಿ. ಇವತ್ತು ಜಿಲ್ಲಾ ಪೊಲೀಸ್ ಇಲಾಖೆಯ ದುರಾಡಳಿತ, ಆ ಭಾಗದಾಗಿರ್ತಕ್ಕಂಥ PSI ಅವರ ನಿರ್ಲಕ್ಷ್ಯದಿಂದ ಇವತ್ತೇನದಂದ್ರೆ ಆ ಪ್ರಭಾವಿಗಳು ಏನದ ನಿರಂತರವಾಗಿ ಆ ಊರಲ್ಲಿ ಸಣ್ಣ ಸಣ್ಣ ಸಮುದಾಯಗಳನ್ನು ಟಾರ್ಗೆಟ್ ಮಾಡೋದು, ಹೊಡೆದು ಭಯ ಮಾಡಿಸಿ ರೌಡಿ ಜಮ ಮಾಡ್ತಕ್ಕಂಥ ವ್ಯವಸ್ಥೆ ನಡೆದದ. ಇದಕ್ಕೆ ಜಿಲ್ಲಾಡಳಿತ ತಕ್ಷಣ ಸ್ಪಂದಿಸಬೇಕು. ಇವತ್ತು ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಮತ್ತು ಮಾನ್ಯ ಆ ಭಾಗದಾಗಿರ್ತಕ್ಕಂಥ PSI ಅವರಿಗೆ ನಂದು ಒಂದು ಆಗ್ರಹ, ಆ ಭಾಗದಾಗಿರ್ತಕ್ಕಂಥ ಜನರಿಗೆ ರಕ್ಷಣೆ ಮಾಡ್ತಕ್ಕಂಥವ್ರು ನಿಮ್ಮ ಇಲಾಖೆ, ಅದನ್ನು ಬಿಟ್ಟು ಕೇಸಿ ಅಕ್ರಮ ಮದ್ಯ ಮಾರಾಟ ಮಟಗ ಮತ್ತು ಅಕ್ರಮ ಮರಳುದಂದಿಗೆ ನೀವು ಸಾಥ್ ಕೊಟ್ಟಿರ್ತಕ್ಕಂಥದ್ದು ಇದು ನಾಚಿಕೆಗೇಡಿನ ಸಂಗತಿ. ಇದು ತಕ್ಷಣ ಖಂಡಿಸ್ತೀವಿ. ಅವರು 12 ಮಂದಿ ಪ್ರಕರಣ ದಾಖಲು ಮಾಡಿದರು, ಇವತ್ತು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ದಾಖಲಾಗಿಸಿ 3 ಹಲ್ಲು ಬರ್ದವ ಅದು ಕಂಪ್ಲೀಟ್ ಆಗಿ ತಿರುಗಿ ನೆಕ್ಸ್ಟ್ ಡೇ ಮಾರನೇ ದಿನವೇ ಹೋಗಿಸಿ ಅವ್ರು ಮತ್ತೆ 12 ಮಂದಿ ಮೇಲೆ ಸೇಮ್ ಸೆಕ್ಷನ್ ಹಾಕಿಸಿ ತ ಒಬ್ಬ ಹೆಡ್ ಮಾಸ್ಟರ್ ಹಾಕಿಸಿ ತಾನು ಶಿಕ್ಷಕಾಗಿ ಸಾರ್ವಜನಿಕರಿಗೆ ಮಕ್ಕಳಿಗೆ ಏನು ಪಾಠ ಹೇಳ್ತಾನೆ, ಇವ್ರನ್ನೆಲ್ಲರೂ ಕರ್ಕೊಂಡು ಹೋಗಿಸಿ ಹಲ್ಲೆ ಮಾಡ್ತಕ್ಕಂಥದ್ದು ಇದು ಖಂಡಿಸ್ತೀವಿ. ತಕ್ಷಣ ಇದನ್ನು ಆ ಕೇಸ್ ಇವ್ರ ಮ್ಯಾಗೆ ಆಗಿರ್ತಕ್ಕಂಥ ಕೇಸನ್ನು ಹಿಂಪಡಿಬೇಕು. ಇಲ್ಲದಿದ್ದರೆ ಮಾನ್ಯ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಮತ್ತು ಆ ಭಾಗದಾಗಿರ್ತಕ್ಕಂಥ PSI ಇವರಿಬ್ಬರ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡ್ತೀವಿ. ಇವರಿಬ್ಬರು ನಮ್ಮ ಜಿಲ್ಲೆಯಿಂದ ಎತ್ತಂಗಡಿ ಮಾಡಬೇಕಾಗ್ತದಂತಕ್ಕಂಥದ್ದು ನಾನು ಎಚ್ಚರಿಕೆ ನೀಡ್ತೇನೆ. ಇದೇ ಸಂದರ್ಭದಲ್ಲಿ ರಫೀಕ್ ಪಟೇಲ್, ಆಂಜನೇಯ, ಬಾಬಾ ಖಾನ್, ಜೋಳದಡಗಿ ಗ್ರಾಮದ ಹಲವು ಗ್ರಾಮಸ್ಥರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ AJ News 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.